ನನ್ನ ಹೆಸರು ರಮೇಶ್ ದೊಡ್ಡೇಜೂರ್ ಅಂತ. ನಾನು ಹುಣಸೂರು ತಾಲೂಕಿನ ಒಬ್ಬ ಮತದಾರ. ನಮ್ಮ ಕರ್ನಾಟಕದ ಎಲ್ಲ ಜಾತಿ ಜನಾಂಗದ ಮತದಾರರುಗಳ ಹತ್ರ ಜಾತ್ಯತೀತವಾಗಿ ಎಲ್ಲ ಜನಾಂಗದವರು ಈ ಚುನಾವಣೆ ಏನು 15 ವಿಧಾನಸಭಾ ಬೈ ಎಲೆಕ್ಷನ್ ಚುನಾವಣೆ ಉಪಚುನಾವಣೆ ನಡೀತಿದೆ, ಆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಯುವಕ ಯುವತಿಯರು, ಸಹೋದರ ಸಹೋದರಿಯರು, ಹಿರಿಯ ನಾಗರಿಕರು, ಎಲ್ಲ ಥರದ ಮತದಾರರು ದಯಮಾಡಿ ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸೋದ್ರ ಜೊತೆಗೆ ಈ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋದ್ರ ಜೊತೆಗೆ ಮತದಾನವನ್ನು ತಪ್ಪದೇ ಪ್ರತಿಯೊಬ್ಬರು ಕೂಡ ಮತದಾನವನ್ನು ಮಾಡಿ ಮತದಾನರು ವಂಚಿತರಾಗಬೇಡಿ. ಈಗಾಗಲೇ ಏನು ಚುನಾವಣಾ ಆಯೋಗ ತಮ್ಮ ತಮ್ಮ ಮತದಾನದ ಒಂದು ಹಕ್ಕನ್ನು ನಿಮಗೆ ಕೊಟ್ಟಿದೆ, ಅದನ್ನು ಚಲಾಯಿಸೋದ್ರ ಜೊತೆಗೆ ನಿಮ್ಮ ಬೂತ್ ಮಟ್ಟದಲ್ಲಿ ಅಥವಾ ನಿಮ್ಮ ಚುನಾವಣೆ ಕ್ಷೇತ್ರದಲ್ಲಿ ನಿಮ್ಮ ಮತದಾನದ ಹಕ್ಕು ಇದೆಯಾ ಇಲ್ವಾ ಅಂತ ಒಂದು ಮನಗಂಡುಕೊಂಡು ಪ್ರತಿಯೊಬ್ಬರು ಕೂಡ ನಮ್ಮ ಹಕ್ಕು ಇದು, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಂಡಮೆಂಟಲ್ ರೈಟ್ಸ್, ಇದನ್ನು ದಯಮಾಡಿ ಪ್ರತಿಯೊಬ್ಬರು ಕೂಡ ಮನಗಂಡು ಯಾರು ಕೂಡ ಚುನಾವಣೆ ಬಂದಿದೆ ಮತದಾನದ ದಿನ ಒಂದು ಟ್ರಿಪ್ ಹಾಕೋ ಬರೋಣ, ಜಾಲಿ ಮುಡ್ಗೆ ಹೋಗ್ದೇನೆ ಬೇರೆ ಬೇರೆ ಕಡೆ ಪ್ರವಾಸಗಳಿಗೆ ಹೋಗ್ದೇನೆ ಆ ಸಮಯದಲ್ಲಿ ಎಲ್ಲವನ್ನು ಬದಿಗಿಟ್ಟು ಈ ಮತದಾನದ ಪ್ರಕ್ರಿಯೆಯಲ್ಲಿ ನಾಗರಿಕರು ಭಾಗಿಯಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ಸಹ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾವೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದ ಒಂದು ತೂಕವನ್ನು ಎತ್ತಿ ಹಿಡಿಬೇಕಂದ್ರೆ ಮತದಾನದ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಯಾರು ಕೂಡ ಪ್ರತಿ ಸರಿ ಕೂಡ ಭಾರತ ದೇಶದಲ್ಲಿ ಚುನಾವಣೆ ನಡಿಬೇಕಾದ್ರೆ 99%ಗೆ ಯಾವತ್ತೂ ಕೂಡ ನಾವು ರೀಚ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಭಾರತ ದೇಶದಲ್ಲಿ. ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಅವಿದ್ಯಾವಂತರ ಥರ ನಡ್ಕೊಳ್ದೇನೆ ಮತದಾನದ ಪ್ರಕ್ರಿಯೆ ನಮ್ಮ ಇದೊಂದು ರೈಟ್ಸ್, ನಾವು ಈ ಒಂದೊಂದು ಮತವು ಕೂಡ ನಮ್ಮ ಈ ಸಂವಿಧಾನನ ಗಟ್ಟಿಗೊಳಿಸ್ಲಿಕ್ಕೆ ಸಂವಿಧಾನವನ್ನು ಒಂದು ಸ್ಥಿರವಾಗಿ ಇಡಲಿಕ್ಕೆ ನಾವು ಹಕ್ಕನ್ನು ಚಲಾಯಿಸ್ತಾ ಇದ್ದೀವಿ ಅಂತನ್ನೋದನ್ನು ಮನಗಂಡು ಯಾವುದೇ ಪಕ್ಷಕ್ಕಾದರೂ ಮತ ನೀಡಿ, ಆದರೆ ಮತದಾನದಿಂದ ಯಾರೂ ಕೂಡ ದೂರ ಉಳಿಬೇಡಿ ಅಂತೇಳಿ ನಮ್ಮ ಜನತೆಯನ್ನು, ಕರ್ನಾಟಕ ಜನತೆಯನ್ನು ವಿನಯಪೂರ್ವಕವಾಗಿ ನಾನು ಕೇಳ್ಕೊತೇನೆ. ಹಾಗೆ ನಮ್ಮ ತಾಲೂಕಿನ ಹುಣಸೂರು ತಾಲೂಕಿನ ಉಪಚುನಾವಣೆಗೆ ಸಂದರ್ಭ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ ಈ ಚುನಾವಣೆ ಬರಬಾರ್ದಾಗಿತ್ತು, ಆದರೆ ಏನೋ ಒಂದು ಕಾರಣಾಂತರಗಳಿಂದ ಬಂದಿದೆ. ಅದನ್ನು ತಾಲೂಕಿನ ಜನತೆ ಸ್ವೀಕರಿಸೋದ್ರ ಜೊತೆಗೆ ಅವರ ಒಂದು ಏನು ವೈಯಕ್ತಿಕ ಅಭಿಪ್ರಾಯನ ಮತ ಚಲಾವಣೆ ಮಾಡೋದ್ರ ಮುಖಾಂತರ ಈ ಮತದಾನದಲ್ಲಿ ಭಾಗವಹಿಸಿ ಅವ್ರ ಹಕ್ಕನ್ನು ಚಲಾಯಿಸಿ ಮತ್ತು ಉತ್ತಮ ಅಭ್ಯರ್ಥಿಯನ್ನು ನೀವು ಚುನಾಯಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ವಿನಂತಿಸ್ಕೋತೇನೆ.